ಹಕ್ಕುದಾರರು ಸರದಾರರು ಯಾರಾಗ್ತಾರೆ ಎಂಬ ನಿರೀಕ್ಷೆಯಲ್ಲಿ ಒಂದೆಡೆ ಎಜಿಪಿ ರೋಕರ್ಸ್, ಮತ್ತೊಂದೆಡೆ ಹುಡ್ಕ ಸಂಕಲಗರಿಯ ಪ್ರಥಮ ಸೆಮಿಫೈನಲ್ ಅಲ್ಲಿ ಗೆದ್ದರೆ ಕೊಟ್ಟಂತ ತನ್ನ ಎಜಿಪಿ ರೋಕರ್ಸ್ ಆದ್ರೆ ದ್ವಿತೀಯ ಸೆಮಿಫೈನಲ್ ಅಲ್ಲಿ ಫೈನಲ್ ಸ್ಪರ್ಧೆಗೆ ಆಹ್ವಾನಿಸಿದ ತನ್ನತ್ತ ಗೆದ್ದ ತನ್ನ ಹುಡ್ಕ ಸಂಕಲಗರಿಯ ಎರಡು ತಂಡದಲ್ಲೂ ಸ್ಟಾರ್ ಆಟಗಾರರು ಬಲಿಷ್ಠರೆಯ ಆಟಗಾರರು ಹೊಂದಿರುವಂತ ತಂಡ ದುರ್ಗ ಸಂಕಲಗರಿಯ ಆದರೆ ಅದೇ ರೀತಿ ಎಜಿಪಿ ರೋಕರ್ ತಮ್ಮ ಇಷ್ಟ ದೇವತೆಗಳನ್ನು ಮನಸಾರೆ ಸ್ಮರಿಸಿಕೊಂಡು ಪ್ರಥಮ ಕಡೆಗೆ ಪ್ರವೇಶ ಮಾಡಿಕೊಳ್ಳದೆ ಶ್ರೀ ದುರ್ಗ ಸಂಕಲಗರಿಯ ಡಿಜೆ ನಾಸಿಕ್ ಮತ್ತೊಂದೆಡೆ ಎಜಿಪಿ ರೊಕ್ಕರ್ಸ್ ಅದೇ ರೀತಿ ಪಂಜಾಬದ ಎಸ್ಎಸ್ಬಿಗಾಗಿ ಸಂಘಟಿತ ಸಂಸ್ಥೆ ಸಂಘಟಕರು ಫ್ರೆಂಡ್ಸ್ ಗೋಕರ್ ನಗರದ ಸಂಘದ ಸರ್ವ ಆಟಗಾರರು ದಯವಿಟ್ಟು ಎರಡು ತಂಡಗಳಿಗೂ ಅಸ್ತರಾಗದ ಮೂಲಕ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೋಮನಾಥ ಪೂಜಾರಿ ಸಂಕಲಕರಿಯ ಆದರೆ ಸಚಿಕಲಕರಿಯ ಎರಡು ತಂಡಗಳಿಗೂ ಅಸ್ತರಾಗದ ಮೂಲಕ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕ್ಷೇತ್ರದ ಕ್ರೀಡಾಂಗಣದಲ್ಲೇ ಅದ್ಭುತ ಮಟ್ಟದ ವೀಕ್ಷಕ ವಿವರಣೆ ನೀಡುತ್ತಿರುವಂತಹ ಶ್ರೀಯುತ ಅರುಣ್ ರವರನ್ನ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎರಡು ತಂಡಗಳ ಆಟಗಾರರು ತಮ್ಮ ನಾವು ಹೆಸರು ಹೇಳಿದಂತ ಆಟಗಾರರು ತಮ್ಮ ಅಸ್ತವನ್ನು ಮೇಲೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ಬಾಲಕರು ಮುಂದೆ ಬನ್ನಿ, ಅಲ್ಲಿ ನಿಂತುಕೊಳ್ಳಿ. ಒಂದೆಡೆ ಎಜಿಪಿ ತಂಡದಿಂದ ಲೈನ್ಅಪ್ ಮಾಡಿ ತಮ್ಮ ಫೈನಲ್ ಪಂದ್ಯಾಟ ಎಸ್ ಗುರುಕಿರ ಆಲ್ವಾಸುನ ಬಿಪಿಎಲ್ ಪದವಿದಾರ ಅದಲ್ಲದೆ ಓ ಯುವ ಆಟಗಾರ ಎರಡು ಅಂಕ ಕಾದೇಶವಾಗಿದೆ. ಎದುರಾಳಿ ತಂಡದಲ್ಲಿ ರವಿ ಇದ್ದರೆ ಈ ತಂಡದಲ್ಲಿ ಸನತ ಇದ್ದಾರೆ. ಈ ಮುಸ್ಸಂಜೆ ಹೊತ್ತಿನಲ್ಲಿ ರವಿ ಮಿಂಚುತ್ತಾನೋ ಅಥವಾ ಸನತ ಮಿಂಚುತ್ತಾನೆಂಬ ನಿರೀಕ್ಷೆಯಲ್ಲಿ ಇಬ್ಬರು ಕೂಡ ಓ ತಮ್ಮ ಬಬ್ಬಲಿಕೆ ಇದೆ ಎಂಬುದನ್ನು ತೋರಿಸಿದ್ದಾರೆ. ಸನತ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ, ಮಧ್ಯದಾಳಿಯಲ್ಲಿ ರವಿ. ಎರಡು ಒಂದರಲ್ಲಿ ಪಂದ್ಯ ಸಾಧ್ಯತೆ. ಈ ಸಮಯವನ್ನು ಭಾರತೀಯ ಸಂಸ್ಕೃತಿ ಪ್ರಕಾರ ಗೋಧುಲಿ ಸಮಯ ಅಂತ ಹೇಳುತ್ತೇವೆ. ಬೆಳಗ್ಗಿನಿಂದ ಬೆಳಗ್ಗೆ ತನ್ನ ಹಟ್ಟಿಯಿಂದ ಗೋಗಲು ಗುಡ್ಡಗಾಡು ಪ್ರದೇಶಕ್ಕೆ ಹಟ್ಟಿಗೆ ಹೋಗಿರ್ತದೆ. ಸೂರ್ಯ ನಮ್ಮನ್ನು ಬಿಟ್ಟು ಹೋಗುವ ಹೊತ್ತು, ಚಂದಿರ ಬರುವ ಹೊತ್ತು, ಈ ಸೂರ್ಯ ಬಿಟ್ಟು ಹೋಗುವ ಹೊತ್ತಿನಲ್ಲಿ ಆ ಗೋವುಗಳು ತನ್ನ ಕಂದಮ್ಮನ್ನು ನೆನೆಸಿಕೊಂಡು ಗೋವು ಹಟ್ಟಿಗೆ ಬರ್ತದೆ. ಆ ಹಟ್ಟಿಗೆ ಬರುವ ಸಮಯ ಗೋಗಲು ಓಡು ಬರುವಾಗ ಆ ನಾಲ್ಕು ಕಾಲುಗಳ ಎಂಟು ಗೊರಸೆಗಳ ಮಧ್ಯದಲ್ಲಿ ಏಳುವ ಧೂಳನ್ನು ನಾವು ಭಾರತೀಯ ಸಂಸ್ಕೃತಿ ಪ್ರಕಾರ ಗೋಧೂಳಿ ಅಂತ ಹೇಳ್ತೇವೆ. ಈ ಗೋಧೂಳಿ ಸಮಯದಲ್ಲಿ ಬಲಿಷ್ಠ ದಾಳಿಗಾರನ ಬಂಕ ಸಾವಿರದ ಒಂಬೈನೂರ 1963 ಬರ್ಲಿನ್ ಒಲಿಂಪಿಕ್ ನಲ್ಲಿ ಹಿಟ್ಲರ್ ನೀಡಿದ ಸಂದೇಶ, ಕನಸಿನಿಂದ ದೂರವಿರಿ, ಪ್ರಯತ್ನದಿಂದ ಯಶಸ್ಸು ಸಾಧಿಸಿ. ಭಾರತ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಹೇಳಿದಂತ ಮಾತು, ಓ ನನ್ನ ನೆಚ್ಚಿನ ಕ್ರೀಡಾಪಟುಗಳೇ, ಮಹಾನ್ ಸಾಧನೆಯ ಕನಸನ್ನು ಕಾಣುತ್ತೀರಾ? ಆ ಕನಸು ನನಸಾಗಬೇಕಾದ್ರೆ ಬಿಡದ ಛಲದ ಪ್ರಯತ್ನ ನಿಮ್ಮದಾಗಬೇಕು. ಕರ್ನಾಟಕಿನ ಖ್ಯಾತಿಯ ಶಂಕರ್ನಾಗಿ ಹೇಳಿದಂತ ಮಾತು, ಸತ್ತಾಗ ಮಲಗುದಿದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧನೆ ಮಾಡು ಈ ಎಂಬ ವಾಕ್ಯವನ್ನು ಹೇಳುತ್ತಾ ಇದೀಗ ಸನತನ ದಾಳಿ. ಸನತನ ದಾಳಿ ಓಹ್
ದೇಹದ ಪ್ರತಿ ಅಂಗವು ಕಾರ್ಯ ಪ್ರವೃತ್ತಿ ಆಗ್ತದೆ. ಕಬಡ್ಡಿ ಎನ್ನುವಾಗ ದೇಹದ ಕೈ ಇರಬಹುದು, ಕಾಲಿರಬಹುದು, ಕಣ್ಣು ಇರಬಹುದು, ಎಲ್ಲವೂ ಕಾರ್ಯ ಪ್ರವೃತ್ತಿ ಆಗ್ತದೆ. ಅದೇ ರೀತಿ ತೀರ್ಪುಗಾರರು ಕೂಡ ಕಾರ್ಯ ಪ್ರವೃತ್ತಿ ಆಗ್ತಾ ಇದ್ದಾರೆ. ಸೀಮಾರೇಖೆಯ ತೀರ್ಪುಗಾರರೇ, ಎಸ್ ಉತ್ತಮ ಹೊಂದಾಣಿಕೆ. ಒಂದೆಡೆ ಎದುರಾಳಿ ತಂಡದಲ್ಲಿ ರವಿ, ಮತ್ತೊಂದೆಡೆ ಸನತ, ಒಂದೆಡೆ ಕಾರ್ನರ್ನಲ್ಲಿ ನವೀನ. ಕಾರ್ನರ್ ಅನ್ನು ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಒಂದೆಡೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಮ್ಮ ಔಟ್ ಐದೊಂದು ಸೂಪರ್ ನೈ ಹತ್ತು ಮೂರು ಮತ್ತೆ ದಾಳಿಯಲ್ಲಿ ರವಿ. ಈ ಮುಸ್ಸಂಜೆಯ ಹೊತ್ತಿನಲ್ಲಿ ರವಿ ಮಿಂಚಬೇಕು. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಮಿಂಚಿದ್ಯ. ದೇವರ ನಡೆ ಬಂದು ನನ್ನ ಬಾಧ್ಯತೆ ಮಿಂಚ ನಿಖಲುಜ ದೇವರ ನಜ ಪಾಟಿಯನ್ನು ನಂಬರೆ ಕೊಡ್ಸಿ ನಿಖಲ ಆ ಜೊಡೆ ಮತ್ತೆ ಸನತ. ಯಾರು ತಿಳಿಯರು ನಿನ್ನ ಭುಜಗ ಬಲದ ಪ್ರಾರಂಭ ಸನತ. ಒನ್ ಮ್ಯಾನ್ ಆರ್ಮಿ ಸಂಘದ ಕರೆಯದಿಂದ ಎದುರಾಳಿ ತಂಡದ ಕೂಡ ಒನ್ ಮ್ಯಾನ್ ಆರ್ಮಿ ರವಿ. ಪ್ರಶಸ್ತಿಗಾಗಿ ಹೋರಾಟ, ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ಹನ್ನೊಂದು ಮೂರು ಆಲ್ವಾಸ್ ಬಿಪಿಎಲ್ ವಿದ್ಯಾರ್ಥಿ ಪದವೀಧರಾಗಿ ಇದೀಗ ಹಲವು ಯುವ ಆಟಗಾರರಿಗೆ ತರಬೇತುದಾರ ರವಿ. ಇದೀಗ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಗುರುವ ಎಲ್ಲಿ ಮರೆಯಾಗಿದ್ಯಾ? ಕಾಂತಾರದಲ್ಲಿ ಗುರುವ ಖ್ಯಾತಿ, ಮುನ್ಕೂರಿನಲ್ಲಿ ಈ ಗುರುವ ಖ್ಯಾತಿ, ಆ ಗುರುವನಿಗೆ ಈ ಗುರುವ. ಎರಡು ಐದು ಹನ್ನೆರಡು ಏಳು ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಇನ್ನು ಕೂಡ ಆ ತಂಡದಲ್ಲಿ ಬಲಿಷ್ಠನೆಯ ಬಾಲಿಗರ ಅಪಾರ ಅಭಿಮಾನಿಗಳು ಒಂದಿರ ಅಭಿ ಇದ್ದಾರೆ. ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ, ವೈಯಕ್ತಿಕ ಬಹುಮಾನದ ಹಕ್ಕುದಾರರು ಸರದಾರರು ಯಾರಾಗ್ತಾರೆ ನಿರೀಕ್ಷೆಯಲ್ಲಿ. ಒಂದೆಡೆ ಎಜಿಪಿಯು ಮತ್ತೆ ಒಂದು ಅಂಕ ಹೆಚ್ಚುತ್ತದೆ. ಬೋನಸ್ ಒಂದೆಡೆ ಎಜಿಪಿಯು ಮತ್ತೊಂದೆಡೆ ದುರ್ಗ ಸಂಕಲ ಕರೆಯೋ ಮತ್ತೆ ಒನ್ ಮ್ಯಾನ್ ಆರ್ಮಿ ರವಿಯನ್ನ ಬಲಿಷ್ಠ ಆಟಗಾರರು ಬಂದರ ಅಭಿ. ಮತ್ತೆ ಪವನ ಕ್ಷಮಿಸಿ ಸನ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಮಿಂಚಿದ ರವಿ ಈ ಮುಸ್ಸಂಜೆ ಹೊತ್ತಿನಲ್ಲಿ ಮಿಂಚಬೇಕು. ಮಿಂಚಿದ್ದಲ್ಲಿ ಪಂದ್ಯ ನಮ್ಮ ಕೈವಶವಾಗಬಹುದು, ಮಿಂಚದಿದ್ದಲ್ಲಿ ಚಾಂಪಿಯನ್ ಸಂಕಲಕರಿಯಾಗಬಹುದು. ಅಪಾರ ಅಭಿಮಾನಿಗಳು ಷೇರು ಮಾರ್ಕೆಟ್ನಲ್ಲಿ ಬೋನಸ್ ಷೇರು ಮಾರ್ಕೆಟ್ನಲ್ಲಿ
ಶಂಕರಾಚಾರ್ಯ ತಾಳಿಯಲ್ಲಿ ಅನುವಲ್ಯ ಮಾರಿ ಮತ್ತೆ ಸರತ ಮುಸ್ಸಂಜೆಯ ಹೊತ್ತಿನಲ್ಲಿ ಸರತನ ಆರ್ಭಟ ಮತ್ತೆ ಶರತ್ ಬಿಸಿ ರಕ್ತದ ಯುವಕ ಡಿಗ್ರಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ವಿದ್ಯಾರ್ಥಿ ಪಂಚದುರ್ಗ ಪಪ್ಪನಣ್ಣ ಸ್ಟಾರ್ ಆಟಗಾರ ಜಿಲ್ಲೆಯ ಬಲಿಷ್ಠ ಆಟಗಾರರ ಸಾಲಿನಲ್ಲಿರುವಂತಹ ಆಟಗಾರ ಶರಣ್ ಹದಿನೈದು ಐದು ಫಿಫ್ಟೀನ್ ಎಸ್ ಸಾಲಿಗಾರನ ಬಂಧನ ಮತ್ತೆ ಸರ್ ಫೋನ್ ಬಂತೇನ ಇಲ್ಲೂ ಕೂಡ ಪ್ರತಿ ಜೀವಂತವಾಗಿದೆ ಒಂದೆಡೆ ಕಾರ್ನರ್ ವಿಭಾಗದಲ್ಲಿ ನವೀನ ಮತ್ತೊಂದೆಡೆ ಚಿನ್ಮಯ ಚಿನ್ನ ಕಬಡ್ಡಿಯ ಚಿನ್ನ ವಾಲಿಬಾಲ್ ನ ಚಿನ್ನವಾದ್ರೆ ಈ ಪ್ರದೇಶದ ಕಬಡ್ಡಿಯ ಚಿನ್ನ ಅದೇ ರೀತಿ ಎದುರಾಳಿ ತಂಡದಲ್ಲೂ ಕೂಡ ಅಷ್ಟೇ ಸ್ಟಾರ್ ಆಟಗಾರರು ಸನಲಿಗೆ ಸರಿಯ ಸಾಟಿಯಾಗಿ ಅಭಿ ಹನ್ನೊಂದು ಅಂಕಗಳ ಮುನ್ನಡೆಯಲ್ಲಿ ಸಂಕಲಕರಿಯ ಕಪ್ತಾನರೇ ಒಬ್ಬರೇ ಮಾತನಾಡಿ ದೇವರಾಜ ಬಾಡ್ರಿಜ್ಜಿ ಮೂರನೇ ಬಾರಿ ಮಾಡು ಇಲ್ಲವೂ ಮಾಡಿ ಕರೋಳಿ ಅಮರು ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಒನ್ ಮ್ಯಾನ್ ಆರ್ಮಿ ಥರ್ಡ್ ರ್ಯಾಂಕ್ ಸೆಕೆಂಡ್ ರೈಡ್ ಅಲ್ಲ ಥರ್ಡ್ ರ್ಯಾಂಕ್ ಜೋಗಲು ಸರ್ ಅಲ್ಲಿ ಕಲ್ದೇರ್ ಮತ್ತೆ ರವಿ ಒಂದೆಡೆ ಸಂಕಲಕರಿದು ಒನ್ ಮ್ಯಾನ್ ಆರ್ಮಿ ಸನತ್ ಆದ್ರೆ ಎಜಿಬಿಯ ಒನ್ ಮ್ಯಾನ್ ಆರ್ಮಿ ರವಿ ಯುವ ಆಟಗಾರರ ತರಬೇತುದಾರ ಬಲಿಷ್ಠ ದಾಳಿಗಾರ ಪಂಚದುರ್ಗ ಪಪ್ಪನಾಡ ತಂಡ ನೀ ಬೆಟ್ಟವಾದರೆ ರವಿ ಪರ್ವತ ಮತ್ತೆ ದಾಳಿಯಲ್ಲಿ ಸನತ ಕಟ್ಟಿದ ಕೈಯಲ್ಲಿ ಚಪ್ಪಾಳೆ ಹೊಡೆಸುವಂತ ಪಂದ್ಯ ಲೆಕ್ಕಾಚಾರದ ಸಮಯ ಚಾಂಪಿಯನ್ ಆಗಿ ಬಲಿಷ್ಠ ದಾಳಿಗಾರನ ಬಂಧನ ಆಂಟಿ ಕ್ರಾಸ್ ಒಂದು ಒಂದು ಆಂಟಿ ಕ್ರಾಸ್ ರೈಡರ್ ಸೇಫ್ ರೈಡರ್ ಮತ್ತೆ ಶರಣ ಕೊನೆಯ ನಾಲ್ಕು ನಿಮಿಷ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಚಾಂಪಿಯನ್ ಯಾರು ರನ್ನರ್ಸ್ ಯಾರು ಚಿನ್ನದ ಬಣ್ಣದ ಒಳಪ ಶಾಶ್ವತ ಫಲಕ ಯಾರ ಮಡಿಲಿಗೆ ಸೇರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಸಂಕಲಕರಿ ಪುಣ್ಯದ ಮಣ್ಣಲ್ಲಿ ನಡೆದ ಆರು ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ಮತ್ತೆ ರವಿ 821 ಹೊಂದಾಣಿಕೆಯಾದಲ್ಲಿ ಎಂತ ದಾಳಿಗರನ್ನು ಹಿಡಿಯಬಹುದು ಮತ್ತೆ ಅಭಿ ಕೊನೆಯ ಮೂರು ನಿಮಿಷ ಅಭಿಯ ದಾಳಿ ಸೂಪರ್ ಟ್ಯಾಕರ್ ಆನ್ ಆಗಿದೆ ಸೂಪರ್ ನಾಲ್ಕು ಪ್ರಯತ್ನ ಒಳ್ಳೆದಿತ್ತು ಎದುರಾಳಿ ದೇಹ ಸ್ವಲ್ಪ ತಪ್ಪ ಮೂರು ಅಂಕ 26
ಎಂಟು ಸ್ಪಷ್ಟ ಹದಿನೆಂಟು ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗ ಸಂಕಲಕರಿಯ ಅಪಾರ ಅಭಿಮಾನಿಗಳು ಹೊಂದಿದ್ದಿ ಅಭಿ ಅಭಿ ಅವರೇ ದಾಳಿ ಮಾಡಬೇಕು. ಅಪಾರ ಅಭಿಮಾನಿಗಳು ನಿಮ್ಮ ದಾಳಿಯನ್ನು ನಿರೀಕ್ಷಿಸಿ ಕೊನೆಯ ಎರಡು ನಿಮಿಷ ಕೊರೆಯ ಎರಡು ನಿಮಿಷ ಮತ್ತೆ ರವಿ ರವಿಯ ದಾಳಿ ಚಾಣಕ್ಷ ದಾಳಿ ಒಂದು ಹದಿನೈದು ವರ್ಷಗಳಿಂದ ಇದೇ ಶೈಲಿಯಲ್ಲಿ ಅಜಾಸ್ ಕಲ್ಲಡ್ಕ ಎಂಬ ತಂಡ ಇತ್ತು. ಆ ತಂಡದಲ್ಲಿ ಜಪ್ಪರ್ ಎನ್ನುವಂತ ದಾಳಿ ಈ ಶೈಲಿಯಲ್ಲಿ ದಾಳಿ ಮಾಡ್ತಿದ್ರು. ತ್ರೀ ಪಾಯಿಂಟ್ ಅದೇ ಪುಂಡಲಿಕ್ಕೆ ಸರ್ ಅಜಾಸ್ ಕಲ್ಲಡ್ಕ ಈ ತಂಡದಲ್ಲಿ ರವಿ ಅಣ್ಣನ ಶೈಲಿಯಲ್ಲಿ ದಾಳಿ ಮಾಡುತ್ತಿದ್ದ ಶೈಲಿ ಅಜಾಸ್ ಕಲ್ಲಡ್ಕದ ಜಪ್ಪರ್. ಬಲಿಷ್ಠ ದಾಳಿಗಾರನ ಬಂಧನ ಸಂಕಲಕರಿಯದ ಪರಿಯಾಣಿಯ ಬಂಧನ. ಕೊನೆಯ ಒಂದು ನಿಮಿಷ ಆಟಗಾರ ಬದಲಾವಣೆ ಇದೆ. ಇಪ್ಪತ್ತಾರು ಹನ್ನೆರಡು ಎಸ್ ದಾಳಿಯನ್ನು ಮುಂದುವರಿಸಿಕೊಂಡು ರವಿ ಎರಡು ಅಂಕಗಳು ಹದಿನಾಲ್ಕು ಇಪ್ಪತ್ತ ಆರು ಹದಿನಾಲ್ಕು ಇಪ್ಪತ್ತಾರು ಸ್ಪಷ್ಟ ಇನ್ನು ಕೂಡ ಪದ್ಯ ಜೀವಂತವಾಗಿದೆ. ವೈಯಕ್ತಿಕ ಬಹುಮಾನದ ಹಕ್ಕುದಾರರು ಸರದಾರರು ಯಾರಕ್ಕೆ ನಿರೀಕ್ಷೆ ಚಾಂಪಿಯನ್ ಪಟ್ಟ ಯಾರಿಗೋ ರನ್ನರ್ಸ್ ಯಾರಿಗೋ ಈ ಪುಣ್ಯದ ಮನೆಯಲ್ಲಿ ನಡೆದಿರುವ ಕಬಡ್ಡಿ ಪಂದ್ಯಾಟ ನಾಸಿಕ್ ಬಂದ್ರೆ ಜನ ನಿಗುಡಿದ ಬಡ್ಡಿ ಅಂತ ಪೂರ ನೆನಪಿ ನಲ್ಲ ಒಂದು ನಿಮಿಷ ಉಂಟು ಬಲಿಷ್ಠ ತಡೆ